ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಉಡುಪಿ ಸಿಕ್ಸ್ ಡೇಸ್ ಫೈವ್ ನೈಟ್ಸ್ ಟ್ರಾವೆಲ್ ಡೀಟೇಲ್ಸ್ ಸ್ಟೇ ವಿತ್ ಪ್ರೈಸ್ ಹಾಗೇನೆ ಫುಡ್ ಡೀಟೇಲ್ಸ್ ಜೊತೆಗೆ ಮಸ್ಟ್ ವಿಸಿಟ್ ಪ್ಲೇಸಸ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ನಾನ್ ತೋರಿಸ್ತಾ ಇರೋ ವಿಸ್ಟಾಡೋಮ್ ಟ್ರೈನ್ ಆಗಿರಬಹುದು ಪ್ರತಿಯೊಂದು ಸ್ಟೇ ಹೋಟೆಲ್ಸ್ ಆಗಿರಬಹುದು ರೆಸಾರ್ಟ್ ಬೀಚ್ ಪ್ರತಿಯೊಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ ಆಗಿ ಮಾಡಿರ್ತಕ್ಕಂಥ ವಿಡಿಯೋ ಲಿಂಕ್ ನಾನು ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಸೊ ನಾವು ಬೆಂಗಳೂರಿಂದ ಬೆಳಗ್ಗೆ ಏಳು ಗಂಟೆಗೆ ಯಶವಂತಪುರ್ ರೈಲ್ವೆ ಸ್ಟೇಷನ್ ಅಲ್ಲಿ ವಿಸ್ಟಾಡೋಮ್ ಟ್ರೈನ್ ಅಲ್ಲಿ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಐದು ಐದು ವರೆಗೆಲ್ಲ ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀವಿ ಟಿಕೆಟ್ ಪ್ರೈಸ್ ಬಂದು ಥೌಸಂಡ್ ತ್ರೀ ಹಂಡ್ರೆಡ್ ಇಂದ ಇರುತ್ತೆ ನೇಚರ್ ಇಷ್ಟಪಡೋರು ಹಾಗೆ ಈ ವಿಶಾಡೋ ಟ್ರೈನ್ ನಾರ್ಮಲ್ ಟ್ರೈನ್ಗಿಂತ ಸ್ವಲ್ಪ ಜಾಸ್ತಿ ಫೀಚರ್ಸ್ ಇರೋದ್ರಿಂದ ಇದು ಡಿಫ್ರೆಂಟ್ ಆಗಿದೆ ಸಲ ಟ್ರೈ ಮಾಡಬಹುದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮಿಸ್ ಮಾಡದೆ ಇಲ್ಲಿ ಫುಡ್ ನ ಮನೆಯಿಂದನೇ ಕ್ಯಾರಿ ಮಾಡಿ ಯಾಕಂದ್ರೆ ಫುಡ್ ಅಲ್ಲಿ ಜಾಸ್ತಿ ಆಪ್ಷನ್ಸ್ ಟ್ರೈನ್ ಒಳಗಡೆ ಸರ್ವಿಸ್ ಸಿಗೋದಿಲ್ಲ ಇನ್ನು ಮಕ್ಳು ಇರ್ತಾರೆ ಅಂದ್ರೆ ಏಟ್ ಟು ಟೆನ್ ಅವರ್ಸ್ ಟ್ರಾವೆಲ್ ಜರ್ನಿ ಆಗುತ್ತೆ ಸೊ ಅವರಿಗೆ ಬ್ಯುಸಿ ಆಗಿಡೋದಕ್ಕೆ ಅಂತ ಒಂದಷ್ಟು ಐಟಮ್ಸ್ ನ ತಗೊಂಡೋಗ್ಬೇಕಾಗತ್ತೆ ಸೀನರಿ ಎಲ್ಲ ನೋಡ್ತಾ ಟ್ರಾವೆಲ್ ಎಂಜಾಯ್ ಮಾಡಿ ಸಂಜೆ ಐದು ಐದು ವರೆಗೆಲ್ಲ ರೈಲ್ವೆ ಸ್ಟೇಷನ್ ರೀಚ್ ಆದ್ರೆ ಅಲ್ಲಿ ಆಟೋ ಕ್ಯಾಬ್ಸ್ ಎಲ್ಲಾನು ಸಿಗತ್ತೆ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಗೆಲ್ಲ ನಾವು ಗ್ರಾಂಡ್ ಪ್ಲಾಜಾ ಹೋಟೆಲ್ ರೀಚ್ ಆಗ್ಬಹುದು ಇದನ್ನ ಮುಂಚೆ ಆನ್ಲೈನ್ ಅಲ್ಲೇ ರೂಮ್ ಬುಕ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಸೊ ಅಲ್ಲಿ ಹೋಗಿ ನಾವು ಯಾವ ರೂಮ್ ಹೋಟೆಲ್ ಅಂತ ಹುಡ್ಕೋದು ಇರೋದಿಲ್ಲ ಸೊ ಅಲ್ಲಿ ಫ್ರೆಶ್ ಅಪ್ ಆಗಿ ಸೆವೆನ್ ಓ ಕ್ಲಾಕ್ ಗೆ ನಾವು ಕುದ್ರೋಳಿ ಗೋಕರ್ಣಾಥ ಟೆಂಪಲ್ ನ ವಿಸಿಟ್ ಮಾಡಬಹುದು ಈ ಟೆಂಪಲ್ ನ ವಿಸಿಟ್ ಮಾಡೋದಕ್ಕೆ ಈವ್ನಿಂಗ್ ಬೆಸ್ಟ್ ಅಂತ ಹೇಳಬಹುದು ಸೊ ಲೈಟಿಂಗ್ಸ್ ಎಲ್ಲ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಒನ್ ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು ಇದು ಇರೋದು ಕೊಡೈಲ್ ಬೈಲ್ ತ್ರೀ ಕಿಲೋಮೀಟರ್ಸ್ ಆಗತ್ತೆ ಹಂಪನ್ ಕಟ್ಟ ಮ್ಯಾಂಗ್ಲೂರಿಂದ ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಕೂಡ ಕರೀತಾರೆ ಸೊ ಏಟ್ ಥರ್ಟಿ ವರ್ಗೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಜಸ್ಟ್ ಟೆನ್ ಮಿನಿಟ್ಸ್ ಹೋದ್ರೆ ನಮ್ಗೆ ಸಾಯಿ ಪ್ಯಾಲೇಸ್ ಅಂತ ಹೋಟೆಲ್ ಸಿಗತ್ತೆ ಅಲ್ಲಿ ನೀವು ಪ್ಯೂರ್ ವೆಜಿಟೇರಿಯನ್ ಆದ್ರೆ ಉಡುಪಿ ರೆಸ್ಟೋರೆಂಟ್ ಇರುತ್ತೆ ಅಲ್ಲಿ ನಾವು ಡಿನ್ನರ್ ಮಾಡಬಹುದು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅದ್ರ ಅಪೋಸಿಟ್ ಅಲ್ಲೇ ಸಿಟಿ ಸೆಂಟರ್ ಮಾಲ್ ಇದೆ ಅಲ್ಲಿ ಬೇಕಾದ್ರೆ ಹೋಗಿ ಆಮೇಲೆ ರೂಮಿಗೆ ಹೋಗಿ ಮಲ್ಕೊಂಡ್ರೆ ಬೆಳಗ್ಗೆ ಏಳು ಗಂಟೆಗೆಲ್ಲ ರೆಡಿ ಆಗಿ ರೆಂಟ್ ಝೂಮ್ ಕಾರ್ ತಗೊಂಡ್ರೆ ಫೋರ್ ಡೇಸ್ ಆರಾಮಾಗಿ ನಾವು ಝೂಮ್ ಕಾರ್ ಅಲ್ಲಿ ಇಡೀ ಮಂಗಳೂರು ಸುತ್ತಮುತ್ತ ಎಲ್ಲ ಆರಾಮಾಗಿ ಓಡಾಡಬಹುದು ಪ್ರೈಸ್ ಬಂದು ಫೋರ್ ಗೆ ಸಿಕ್ಸ್ ಟು ಸೆವೆನ್ ತೌಸಂಡ್ ಆಗುತ್ತೆ ಅಲ್ಲಿಂದ ಏಟ್ ಓ ಕ್ಲಾಕ್ ಗೆಲ್ಲ ನ್ಯೂ ಮಹಲ್ ಹೋಟೆಲ್ ಬಂದ್ರೆ ಅಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂತ ಮ್ಯಾಂಗ್ಲೂರ್ ಲೋಕಲ್ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಬಹುದು ಅಲ್ಲಿ ಬಿಸ್ಕೆಟ್ ರೊಟ್ಟಿ ಅಂತೂ ತುಂಬಾನೇ ಫೇಮಸ್ ಬಾಳೆಕಾಯಿ ಬಜ್ಜಿ ಪತ್ರೋಡೆ ಪೂರಿ ರವಾ ತುಪ್ಪ ದೋಸೆ ಹೀಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಡಿಶಸ್ ನ ಟ್ರೈ ಮಾಡಬಹುದು ಪ್ರತಿಯೊಂದು ಹೋಟೆಲ್ ಹಾಗೆ ಪ್ಲೇಸಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಇರ್ತಕ್ಕಂಥ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ ಅಲ್ಲಿ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಟ್ರಾವೆಲ್ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ಟೆಂಪಲ್ ಸಿಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮಂಗಳೂರಲ್ಲಿ ಮಸ್ಟ್ ವಿಸಿಟ್ ಟೆಂಪಲ್ ಅಂತಾನೆ ಹೇಳಬಹುದು ಇದು ಇರೋದು ಕದ್ರಿ ಟೆಂಪಲ್ ವಸಂತ ವಿಹಾರ್ ಕದ್ರಿ ಮಂಗಳೂರು ಈ ದೇವಸ್ಥಾನ ಬೆಳಿಗ್ಗೆ ಐದೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಅಲ್ಲಿಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಟ್ರಾವೆಲ್ ಮಂಗಳಾದೇವಿ ದೇವಸ್ಥಾನ ರೀಚ್ ಆಗ್ಬೋದು ಅಲ್ಲಿ ನಾವು ಹನ್ನೊಂದು ಗಂಟೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸುಲ್ತಾನ್ ಬತ್ತೇರಿಗೆ ಬಂದ್ರೆ ಇದೊಂದು ಬ್ಯೂಟಿಫುಲ್ ಬ್ಯಾಕ್ ವಾಟರ್ ಇಲ್ಲಿ ಬೋಟ್ ರೈಡ್ ಇರುತ್ತೆ ತುಂಬಾನೇ ಚೀಪೆಸ್ಟ್ ಇಡೀ ಮ್ಯಾಂಗ್ಲೂರ್ ಇದು ತುಂಬಾ ಚೀಪೆಸ್ಟ್ ಬೋಟ್ ರೈಡ್ ಅಂತಾನೆ ಹೇಳ್ಬೋದು ಇಲ್ಲಿಂದ ನಾವು ತಣ್ಣೀರ್ ಬಾವಿ ಬೀಚ್ ಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೋಟ್ ರೈಡ್ ಇರುತ್ತೆ ಆಮೇಲೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ವಾಕ್ ಮಾಡಿದ್ರೆ ನಮಗೆ ತಣ್ಣೀರ್ ಬಾವಿ ಬೀಚ್ ಸಿಗತ್ತೆ ತಣ್ಣೀರ್ ಬಾವಿ ಬೀಚ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮಂಗಳೂರಲ್ಲಿ ಮಸ್ಟ್ ವಿಸಿಟ್ ಬೀಚ್ ಅಂತಾನೆ ಹೇಳ್ಬೋದು ಹನ್ನೊಂದುವರೆಯಿಂದ ಒಂದೂವರೆವರೆಗೂ ಆರಾಮಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು ಅಲ್ಲಿ ಒಂದಷ್ಟು ಸ್ನ್ಯಾಕ್ ಸಿಗುತ್ತೆ ಅದನ್ನು ಕೂಡ ತಗೊಂಡು ತಿಂತ ಬೀಚ್ ಅಲ್ಲಿ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಬಹುದು ಮತ್ತೆ ವಾಪಸ್ ಬೋಟ್ ರೈಡ್ ಅಲ್ಲಿ ವಾಪಸ್ ಸುಲ್ತಾನ್ ಬತ್ತೇರಿಗೆ ಬಂದ್ಬಿಟ್ಟು ಒನ್ ಥರ್ಟಿ ಫೈವ್ಗೆ ಗೆ ಸುಲ್ತಾನ್ ಬತ್ತೇರಿಂದ ಓಟ್ರೆ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಪಬ್ಬಾಸ್ ಐಸ್ ಕ್ರೀಮ್ ನೀವು ಎಲ್ಲರೂ ಕೇಳಿರ್ತೀರ ತುಂಬಾ ಫೇಮಸ್ ಮಂಗಳೂರಲ್ಲಿ ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಇಲ್ಲಿ ರೀಚ್ ಆದ್ರೆ ತ್ರೀ ಓ ಕ್ಲಾಕ್ವರೆಗೂ ಇಲ್ಲಿ ಲಂಚ್ ಟೈಮ್ ಅಂತ ನಾವಿಲ್ಲಿ ಸಮೋಸಾ ಸ್ಯಾಂಡ್ವಿಚ್ ಪಿಜ್ಜಾ ಐಸ್ ಕ್ರೀಮ್ ಎಲ್ಲಾನು ಇಲ್ಲೇ ಸಿಗೋದ್ರಿಂದ ಮಧ್ಯಾಹ್ನ ಲಂಚ್ ಕೂಡ ಇಲ್ಲೇ ಆದಾಗತ್ತೆ ಹಾಗೆ ಅಲ್ಲಿ ನೋಡ್ತಾ ಇದೀರ ಅಲ್ವಾ ಸಿಕ್ಕಾ ಬಟ್ಟೆ ಕ್ರೌಡ್ ಇರುತ್ತೆ ತುಂಬಾ ಫೇಮಸ್ ಅದ್ರ ಜೊತೆ ಐಸ್ ಕ್ರೀಮ್ ಕೂಡ ತುಂಬಾನೇ ಟೇಸ್ಟಿ ಆಗಿತ್ತು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ತ್ರೀ ಓ ಕ್ಲಾಕ್ ಗೆ ಪಬ್ಬಸ್ ಐಸ್ ಕ್ರೀಮ್ ಇಂದ ಹೊರಟ್ರೆ ಅರೌಂಡ್ ತ್ರೀ ಫಾರ್ಟಿ ಫೈವ್ ಗೆಲ್ಲ ನಾವು ಪಿಳಿಕೊಳ ಬಯಾಲಜಿಕಲ್ ಪಾರ್ಕ್ ಗೆ ನಾವು ಹೋಗ್ಬೋದು ಪಿಳಿಕೊಳ ಆಕ್ಚುಲಿ ತುಂಬಾ ದೊಡ್ಡದಾಗಿದೆ ನೋಡೋದಿಕ್ಕೆ ಇಡೀ ದಿನ ಬೇಕಾಗತ್ತೆ ಆದ್ರೆ ನಾವಲ್ಲಿರ್ತಕ್ಕಂತ ಗಾಡಿ ತಗೊಂಡ್ರೆ ಒನ್ ಅವರ್ ಅಲ್ಲಿ ಇಡೀ ಝೂ ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಅಲ್ಲಿಂದ ನಾವು ಐದ್ ಗಂಟೆಗೆ ಹೊರಟ್ರೆ ಐದೂವರೆಗೆಲ್ಲ ರಾಜರಾಜೇಶ್ವರಿ ಟೆಂಪಲ್ ನ ರೀಚ್ ಆಗ್ತೀವಿ ಇದಂತೂ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಈ ದೇವಸ್ಥಾನ ಇರೋದು ಗೊತ್ತಿರೋದಿಲ್ಲ ಹೊರಗಡೆ ಎಂದ ನೋಡೋದಿಕ್ಕೂ ಅಷ್ಟೇ ಚೆನ್ನಾಗಿದೆ ಒಳಗಡೆ ಇರ್ತಕ್ಕಂತ ದೇವರ ಪ್ರತಿಮೆ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಮಂಡಲ್ ಮಾಡಿರ್ತಕ್ಕಂಥದು ಹಾಗೆ ಅದರ ವಿಶೇಷತೆ ಕೂಡ ತುಂಬಾ ಇದೆ ಇದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಲಿಂಕ್ ಅನ್ನ ಚೆಕ್ ಮಾಡಿ ಈ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ಆರಾಮಾಗಿ ಅರ್ಧ ಗಂಟೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಐದು ಹೊಟ್ರೆ ಸುಮಾರು ಆರು ಹತ್ತಕ್ಕೆಲ್ಲ ನಾವು ಕಟಿಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ನ ರೀಚ್ ಆಗ್ಬಹುದು ಮಂಗಳೂರ್ ಸೈಡ್ ಹೋದ್ರೆ ಈ ಟೆಂಪಲ್ ನ ಮಿಸ್ ಮಾಡೋಕ್ ಚಾನ್ಸೇ ಇಲ್ಲ ಸಂಜೆ ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಮಾಡಿಕೊಂಡು ಏಳುವರೆಗೆಲ್ಲ ಪ್ರಸಾದ ಇರುತ್ತೆ ಮುಗಿಸ್ಕೊಂಡು ಎಂಟು ಗಂಟೆಗೆಲ್ಲ ಹೊರಟ್ರೆ ಅಲ್ಲಿಂದ ಜಸ್ಟ್ ಒಂದು ಫೋರ್ಟಿ ಮಿನಿಟ್ಸ್ ಆಗತ್ತೆ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ಮೂಡ್ಬಿದ್ರೆ ಪಂಚರತ್ನ ಹೋಟೆಲ್ಗೆ ಬಂದು ಸ್ಟೇ ಮಾಡಬಹುದು ಸ್ಟೇ ಮಾಡಿ ಬೆಳಗ್ಗೆ ಎಂಟು ಗಂಟೆಗೆಲ್ಲ ರೆಡಿ ಆಗಿ ಪಡಿವಾಟೆಲ್ ಅಲ್ಲಿ ತಿಂಡಿ ಮುಗಿಸ್ಕೊಂಡು ಅಲ್ಲಿ ಥೌಸಂಡ್ ಪಿಲ್ಲರ್ ಟೆಂಪಲ್ ಸಾವಿರ ಕಂಬ ಬಸೀದಿ ತುಂಬಾ ಫೇಮಸ್ ಹಾಗೆ ಮೂಡ್ಬಿದ್ರೆ ಒಂದು ಅಟ್ರಾಕ್ಟಿವ್ ಪ್ಲೇಸ್ ಅಂತಾನೆ ಹೇಳ್ಬೋದು ಅದನ್ನ ನೋಡ್ಕೊಂಡು ಸುಮಾರು ಹತ್ತು ಗಂಟೆಗೆಲ್ಲ ಆಳ್ವಾಸ್ ಕಾಲೇಜ್ ನ ವಿಸಿಟ್ ಮಾಡಬಹುದು ಇಲ್ಲಿ ನಾನು ಓದಿದ ಕಾಲೇಜ್ ಆಗಿರೋದ್ರಿಂದ ಸುಮಾರ್ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಕಾಲೇಜ್ ಅಲ್ಲಿ ಓದ್ಲಿ ಬಿಡ್ಲಿ ಈ ಕಾಲೇಜ್ ನ ಲೈಫ್ ಅಲ್ಲಿ ಒಂದ್ಸಲ ನೋಡ್ಲೇಬೇಕು ಪ್ರತಿಯೊಬ್ರು ಅಲ್ಲಿನ ಶಿಸ್ತು ಶಿಕ್ಷಣ ಪ್ರತಿಯೊಂದನ್ನು ತಿಳ್ಕೊಬೇಕು ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಕಾಲೇಜ್ ಹಾಸ್ಟೆಲ್ ಆಗಿರಬಹುದು ಸ್ಪೋರ್ಟ್ಸ್ ಕಲ್ಚರಲ್ ಪ್ರತಿಯೊಂದ್ರ ಬಗ್ಗೆನು ತುಂಬಾ ಇರುತ್ತೆ ತಿಳ್ಕೊಳ್ಳೋದು ಒಂದ್ಸಲ ಈ ಕಾಲೇಜ್ ನ ವಿಸಿಟ್ ಮಾಡಬೇಕು ಇದು ಕೂಡ ಒಂಥರ ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ನೋಡೋದಿಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಾಲೇಜ್ ಅಲ್ಲಿ ಓದಿದ್ರೆ ಅಂತೂ ತುಂಬಾನೇ ಲಕ್ಕಿ ಅಂತಾನೆ ಹೇಳ್ಬೋದು ಒಂದು ಒಳ್ಳೆ ಕಾಲೇಜ್ ಅಲ್ಲಿ ಓದಿದ್ವಿ ಅನ್ನೋ ನೆಮ್ಮದಿ ಕೂಡ ಇರತ್ತೆ ಅಲ್ಲಿಂದ ಸುಮಾರು ಹನ್ನೊಂದು ಹನ್ನೊಂದುವರೆಗೆಲ್ಲ ವರೆಗೆಲ್ಲ ಕೊಡಿಯಡ್ಕ ಅನ್ನಪೂರ್ಣೇಶ್ವರಿ ಟೆಂಪಲ್ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅಲ್ಲಿ ಮಧ್ಯಾಹ್ನ ಪ್ರಸಾದ ಕೂಡ ಇರುತ್ತೆ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಮುಗಿಸ್ಕೊಂಡು ಅಲ್ಲಿಂದ ಮುಡ್ಬಿದ್ರೆ ಅಲ್ಲೇ ಸೋನ್ಸ್ ಫಾರ್ಮ್ ನ ವಿಸಿಟ್ ಮಾಡಬಹುದು ಇಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂತ ಫ್ರೂಟ್ಸ್ ಅನ್ನ ಬೆಳಿತಾರೆ ಅಲ್ಲಿ ಜ್ಯೂಸ್ ಮಾತ್ರ ಸೇಲ್ಗೆ ಅವೈಲೇಬಲ್ ಇರತ್ತೆ ಪೈನಾಪಲ್ ಜ್ಯೂಸ್ ಅಂತೂ ಮಸ್ಟ್ ಅಂಡ್ ಶುಡ್ ಆಗಿ ಟ್ರೈ ಮಾಡಬೇಕು ಹಾಗೆ ಅಲ್ಲಿ ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಮ್ ಸ್ಟೇ ಕೂಡ ಇದೆ ನಿಮ್ಗೂ ಕೂಡ ಈ ತರ ಫಾರ್ಮ್ ಮಧ್ಯದಲ್ಲಿ ಸ್ಟೇ ಮಾಡಬೇಕು ಅಂತ ಇಷ್ಟ ಇದ್ರೆ ಈ ಜಾಗನ ವಿಸಿಟ್ ಮಾಡಬಹುದು ಅಲ್ಲಿಂದ ಸುಮಾರು ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ಕಾರ್ಕಳ ಚರ್ಚ್ ಸಿಗತ್ತೆ ತುಂಬಾ ಫೇಮಸ್ ಚರ್ಚ್ ಅತ್ತೂರ್ ಚರ್ಚ್ ಅಂತ ಮೂರು ಗಂಟೆಗೆಲ್ಲ ರೀಚ್ ಆದ್ರೆ ಅಲ್ಲಿಂದ ಸುಮಾರು ನಾಲ್ಕು ಗಂಟೆಗೆಲ್ಲ ವರಂಗ ಲೇಕ್ ಟೆಂಪಲ್ ವಿಸಿಟ್ ಮಾಡಿ ಸುಮಾರು ಐದು ಗಂಟೆಗೆಲ್ಲ ಅಲ್ಲಿಂದ ಹೊರಟ್ರೆ ಸುಮಾರು ರಾತ್ರಿ ಏಳು ಗಂಟೆಗೆ ಉಡುಪಿಯಲ್ಲಿ ಇರ್ತಕ್ಕಂತ ಆರ್ಯನ್ ರೆಸಾರ್ಟ್ ನ ರೀಚ್ ಆಗ್ತೀವಿ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ಕೂಡ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಮಾಡಬಹುದು ಮತ್ತೆ ಬೆಳಗ್ಗೆ ಏಳು ಗಂಟೆಗೆಲ್ಲ ಇದ್ದು ಚಿಲ್ಡ್ರನ್ಸ್ ಪಾರ್ಕ್ ಇರುತ್ತೆ ಮಕ್ಕಳು ಇದ್ದಾರೆ ಅಂದ್ರೆ ಚಿಲ್ಡ್ರನ್ಸ್ ಪಾರ್ಕಲ್ಲಿ ಅಲ್ಲಿ ಆಟ ಆಡಿಸಬಹುದು ಎಂಟು ಗಂಟೆವರೆಗೂ ಅಲ್ಲಿ ಆಟ ಆಡಿಸಿ ಆಮೇಲೆ ಏಟ್ ಥರ್ಟಿಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ ಬಫೆ ಬ್ರೇಕ್ ಬ್ರೇಕ್ಫಾಸ್ಟ್ ಇರುತ್ತೆ ಇದು ಕೂಡ ಸ್ಟೇ ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡೆಡ್ ಆಗಿರುತ್ತೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟೆನ್ ಟೆನ್ ತರ್ಟಿಗೆಲ್ಲ ಉಡುಪಿ ಶ್ರೀ ಕೃಷ್ಣ ಮಠ ದೇವಸ್ಥಾನನ ವಿಸಿಟ್ ಮಾಡಬಹುದು ಅಲ್ಲಿ ತುಂಬಾ ಜಾಸ್ತಿ ಜನ ಇದ್ರು ಅಂದ್ರೆ ಒಂದು ಹಾಫ್ ಅನ್ ಅವರ್ ಆಗತ್ತೆ ಸುಮಾರು ಹನ್ನೊಂದು ಹನ್ನೊಂದು ಕಾಲಿಗೆಲ್ಲ ದೇವರಿಗೆ ನೈವೇದ್ಯ ನಡೀತಾ ಇರತ್ತೆ ಸೊ ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡ್ಬೇಕಾಗತ್ತೆ ಆ ನಂತರ ದರ್ಶನ ಮುಗಿಸ್ಕೊಂಡು ಹನ್ನೊಂದು ಮುಕ್ಕಾಲಿಗೆಲ್ಲ ಶ್ರೀ ಕೃಷ್ಣ ಮಠ ದೇವಸ್ಥಾನದಿಂದ ಹೊರಟ್ರೆ ಹನ್ನೆರಡು ಕಾಲಿಗೆಲ್ಲ ಮಲ್ಪೆ ಬೀಚ್ ನ ರೀಚ್ ಆಗ್ಬಹುದು ಮಧ್ಯಾಹ್ನ ತುಂಬಾ ಬಿಸಿಲು ಇರೋದ್ರಿಂದ ಆಟಾಡೋ ಬದಲು ಅಲ್ಲಿಂದ ಬೋಟ್ ರೈಡ್ ತಗೊಂಡು ಐಸ್ಲ್ಯಾಂಡ್ ನ ವಿಸಿಟ್ ಮಾಡಬಹುದು ಥರ್ಟಿ ಮಿನಿಟ್ಸ್ ಬೋಟ್ ರೈಡ್ ಇರುತ್ತೆ ಸೇಂಟ್ ಮೇರೀಸ್ ಐಲ್ಯಾಂಡ್ ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒನ್ ಅವರ್ ಟೈಮ್ ಕೊಡ್ತಾರೆ ನಾವು ಅಲ್ಲಿ ಬೀಚ್ ಹತ್ರ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿ ಪುನಃ ವಾಪಸ್ ಬೋಟ್ ರೈಡ್ ಅಲ್ಲಿ ನಾವು ವಾಪಸ್ ಮಲ್ಪೆ ಬೀಚ್ ಗೆ ಬರ್ಬೇಕಾಗತ್ತೆ ಬೋಟ್ ರೈಡ್ ಅಂತೂ ಆಗಿರತ್ತೆ ತ್ರೀ ಹಂಡ್ರೆಡ್ ಪರ್ ಹೆಡ್ ತಗೋತಾರೆ ಎರಡೂ ಸೈಡಿಗೂ ಒಂದೇ ಸಲ ಟಿಕೆಟ್ ತಗೋಬೇಕಾಗತ್ತೆ ಇನ್ನೇನು ಸೆಂಟ್ ಮೇರೀಸ್ ಐಲ್ಯಾಂಡ್ ರೀಚ್ ಆಗ್ತೀವಿ ಅನ್ನುವಾಗ ಒಂದು ದೊಡ್ಡ ಬೋಟ್ ಇಂದ ಚಿಕ್ಕ ಬೋಟಿಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿಂದ ಸೆಂಟ್ ಮೇರೀಸ್ ಐಲ್ಯಾಂಡ್ ಕರ್ಕೊಂಡೋಗಿ ಬಿಡ್ತಾರೆ ಸೆಂಟ್ ಮೇರೀಸ್ ಐಲ್ಯಾಂಡ್ ನೋಡೋದಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರತ್ತೆ ಅಲ್ಲಿ ನೀರಲ್ಲಿ ಆಡೋದಿಕ್ಕೆ ರಿಸ್ಟ್ರಿಕ್ಷನ್ಸ್ ಇರತ್ತೆ ನೀರಲ್ಲಿ ಆಡೋದಿಕ್ಕೆ ಬಿಡೋದಿಲ್ಲ ಒಂದಷ್ಟು ಫೋಟೋಸ್ ತಕೊಂಡು ದೂರದಿಂದಾನೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಫುಡ್ ಏನಾದರೂ ತಗೊಂಡು ಹೋಗಿದ್ರೆ ತಿನ್ಬಹುದು ಆದ್ರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಅಲೌಡ್ ಇರೋದಿಲ್ಲ ನಾವು ಕಿಡ್ಸ್ ಟೆಂಟ್ ಹೌಸ್ ನ ಹಾಕಿ ಅಲ್ಲಿ ಮಕ್ಕಳಿಗೆ ಆಟ ಆಡಿಸಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿಂದ ಸುಮಾರು ತ್ರೀ ಓ ಕ್ಲಾಕ್ ಒಳಗಡೆ ನಾವು ವುಡ್ಲ್ಯಾಂಡ್ ರೆಸ್ಟೋರೆಂಟ್ ವಿಸಿಟ್ ಮಾಡಿದ್ವಿ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಟೇಸ್ಟ್ ಅಂತೂ ಸಖತ್ ಎಮ್ಮಿ ಆಗಿತ್ತು ನೀವೇನಾದ್ರೂ ಈ ರೆಸ್ಟೋರೆಂಟ್ ವಿಸಿಟ್ ಮಾಡಿದ್ರೆ ಪೂರಿ ವೆಜ್ ಮೀಲ್ಸ್ ಅನ್ನ ತಗೊಳ್ಳೋದಿಕ್ಕೆ ಮಿಸ್ ಮಾಡಬೇಡಿ ಅಲ್ಲಿ ಊಟ ಮುಗಿಸ್ಕೊಂಡು ಸುಮಾರು ಮೂರು ನಲ್ವತ್ತೈದಕ್ಕೆಲ್ಲ ಹೊರಟ್ರೆ ನಾಲ್ಕು ನಾಲ್ಕು ಹತ್ತಕ್ಕೆಲ್ಲ ಮತ್ತೆ ವಾಪಸ್ ಆರ್ಯನ್ ರೆಸಾರ್ಟಿಗೆ ಬಂದು ಸುಮಾರು ಐದು ಐದೂವರೆವರೆಗೂ ರೆಸ್ಟ್ ಮಾಡಬಹುದು ಅದಾದ ನಂತರ ಮತ್ತೆ ರೆಸಾರ್ಟ್ ಅಲ್ಲೇ ಇರ್ತಕ್ಕಂತ ವಾಟರ್ ಗೇಮ್ಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಅನ್ನ ಬಳಸ್ಕೋಬಹುದು ರಾತ್ರಿ ಏಳು ಗಂಟೆವರೆಗೂ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಮ್ಯೂಸಿಕ್ ಹಾಕಿರ್ತಾರೆ ಫ್ಯಾಮಿಲಿ ಜೊತೆ ಒಂದು ಗ್ರೇಟ್ ಟೈಮ್ ಸ್ಪೆಂಡ್ ಮಾಡಬಹುದು ಇಲ್ಲಿ ಬ್ರೇಕ್ಫಾಸ್ಟ್ ಬಿಟ್ರೆ ಲಂಚ್ ಹಾಗೆ ಡಿನ್ನರ್ಗೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ರೂಮ್ ಸರ್ವಿಸ್ ಕೂಡ ಇರುತ್ತೆ ಇಲ್ಲ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲೇ ಇರತಕ್ಕಂತ ರೆಸ್ಟೋರೆಂಟ್ ನ ವಿಸಿಟ್ ಮಾಡಬಹುದು ಊಟ ಮಾಡಿ ಅಲ್ಲೇ ಸ್ಟೇ ಮಾಡಿ ಪುನಃ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡೆಡ್ ಆಗಿರುತ್ತೆ ಅದನ್ನ ಮುಗಿಸ್ಕೊಂಡು ಟ್ವೆಲ್ ತರ್ಟಿಗೆಲ್ಲ ಚೆಕ್ಔಟ್ ಮಾಡಿದ್ರೆ ಸುಮಾರು ಒನ್ ಒನ್ ಫಿಫ್ಟೀನ್ ಗೆಲ್ಲ ನಾವು ಉಡುಪಿಯಲ್ಲಿ ಉಡುಪಿ ರಜಾಯ್ ಅಂತ ನಾವು ನೆಕ್ಸ್ಟ್ ಹೋಗೋ ಪ್ಲೇಸಿಗೆ ಆನ್ ದ ವೇ ನಲ್ಲೇ ಸಿಗತ್ತೆ ಇಲ್ಲೂ ಕೂಡ ವೆಜ್ ಮೀಲ್ಸ್ ಅನ್ನ ಆರ್ಡರ್ ಮಾಡಬಹುದು ಟೇಸ್ಟ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ ಮಿಸ್ ಮಾಡದೆ ಈ ರೆಸ್ಟೋರೆಂಟ್ ನ ವಿಸಿಟ್ ಮಾಡಿ ಅಲ್ಲಿ ಊಟ ಮುಗಿಸ್ಕೊಂಡು ಸುಮಾರು ಎರಡೂವರೆಗೆಲ್ಲ ನಾವು ಬ್ಲೂ ಬೇ ಲಕ್ಸುರಿ ಕಾಟೇಜಸ್ ಗೆ ರೀಚ್ ಆಗ್ಬಹುದು ಈ ರೆಸಾರ್ಟ್ ಇರೋದು ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಮಲ್ಪೆ ಬೀಚ್ ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇರುತ್ತೆ ಈ ಮಲ್ಪೆ ಬೀಚ್ ತುಂಬಾ ಚೆನ್ನಾಗಿದೆ ಇಲ್ಲಿ ವಾಟರ್ ಗೇಮ್ಸ್ ಅಂತೂ ಸಿಕ್ಕಾಬಟ್ಟೆ ಇರುತ್ತೆ ಇರತ್ತೆ ಈ ಮಲ್ಪೆ ಬೀಚ್ ಮಸ್ಟ್ ವಿಸಿಟ್ ಬೀಚ್ ಅಂತಾನೆ ಹೇಳ್ಬೋದು ಸಂಜೆ ಐದು ಗಂಟೆ ಆಗ್ತಾ ಇದ್ದಾಗನೆ ಸಿಕ್ಕಾಬಟ್ಟೆ ಕ್ರೌಡ್ಸ್ ಇರುತ್ತೆ ರಾತ್ರಿ ಏಳು ಗಂಟೆವರೆಗೂ ಇಲ್ಲಿ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಕ್ಯಾಮಲ್ ರೈಡ್ ಹಾರ್ಸ್ ರೈಡ್ ಮತ್ತೆ ಚಿಕ್ಕ ಮಕ್ಕಳಿಗೆ ಒಂದಷ್ಟು ಗೇಮ್ಸ್ ಇರುತ್ತೆ ಜೊತೆಗೆ ವಾಟರ್ ಗೇಮ್ಸ್ ಕೂಡ ಇರತ್ತೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಇರುತ್ತೆ ಸಿಕ್ಸ್ ತರ್ಟಿ ವರ್ಗೂ ಮಲ್ಪೆ ಬೀಚ್ ಅಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಉಡುಪಿಯಲ್ಲಿ ಇರ್ತಕ್ಕಂತ ಸೆವೆನ್ ಬೀಸ್ ಕೆಫೆ ಇದು ಪ್ಯೂರ್ ವೆಜಿಟೇರಿಯನ್ ಇಲ್ಲಿ ಡಿನ್ನರ್ ನ ಮಾಡಬಹುದು ಹಾಗೆ ನಮ್ಗೆ ನೆಕ್ಸ್ಟ್ ಡೇ ಟ್ರೈನ್ ಟ್ರಾವೆಲ್ ಗೆ ಏನಾದ್ರು ಸ್ನಾಕ್ಸ್ ಬೇಕು ಅಂದ್ರೂ ಕೂಡ ಅಕ್ಕಪಕ್ಕ ಬೇಕರಿಯಲ್ಲಿ ಪರ್ಚೇಸ್ ಮಾಡಬಹುದು ಇನ್ನೇನಾದ್ರೂ ಶಾಪಿಂಗ್ ಇದ್ರೆ ಕೂಡ ಮುಗಿಸ್ಕೋಬಹುದು ಈ ಸೆವೆನ್ ಬೀಸ್ ಕೆಫೆ ಅಲ್ಲಿ ಪ್ರತಿಯೊಂದು ಫುಡ್ ತುಂಬಾನೇ ಟೇಸ್ಟಿ ಆಗಿತ್ತು ಇಲ್ಲಿ ಡೈನಿನ್ ಕೂಡ ಇದೆ ಟೇಕ್ ಅವೇ ಕೂಡ ಇದೆ ನೀವು ಕೂಡ ಮಿಸ್ ಮಾಡದೆ ಈ ಕೆಫೆ ನ ವಿಸಿಟ್ ಮಾಡಿ ಫುಡ್ ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ರಾತ್ರಿ ವಾಪಸ್ ಬ್ಲೂ ಬೇ ಲಕ್ಸುರಿ ಕಾಟೇಜಸ್ ಗೆ ಹೋಗಿ ಸ್ಟೇ ಮಾಡಿದ್ರೆ ಬೆಳಿಗ್ಗೆ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಎದ್ದು ಒಂದ್ಸಲ ಬೀಚ್ ನ ವಿಸಿಟ್ ಮಾಡಬಹುದು ರೆಸಾರ್ಟ್ ಚೆನ್ನಾಗಿರೋದ್ರಿಂದ ಒಂದಷ್ಟು ಫೋಟೋ ಶೂಟ್ ನ ಮಾಡಬಹುದು ಪುನಃ ಏಟ್ ಏಟ್ ಥರ್ಟಿಗೆಲ್ಲ ನಾವು ಮ್ಯಾಂಗ್ಳೂರ್ ಹೊಟ್ರೆ ಆನ್ ದ ವೇ ನಮ್ಗೆ ಬ್ರಾಮರಿ ರೆಸ್ಟೋರೆಂಟ್ ಸಿಗುತ್ತೆ ಅಲ್ಲಿ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಟೆನ್ ತರ್ಟಿ ಒಳಗಡೆ ನಾವು ತಗೊಂಡಿರ್ತಕ್ಕಂಥ ಜೂಮ್ ಕಾರ್ ನ ರಿಟರ್ನ್ ಮಾಡಿ ಪುನಃ ಅಲ್ಲಿಂದ ಆಟೋ ತಗೊಂಡು ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ನ ರೀಚ್ ಆಗ್ಬೇಕಾಗತ್ತೆ ಹನ್ನೊಂದು ಗಂಟೆಗೆಲ್ಲ ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ ಯಶವಂತಪುರಕ್ಕೆ ವಿಸ್ಟಾಡೋಮ್ ಟ್ರೈನ್ ಇರುತ್ತೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ಪ್ರತಿಯೊಂದು ಪ್ಲೇಸ್ ಆಗಿರ್ಬೋದು ಸ್ಟೇ ಆಗಿರ್ಬೋದು ರೆಸ್ಟೋರೆಂಟ್ಸ್ ಆಗಿರ್ಬೋದು ಎಲ್ಲದಕ್ಕೂ ಜಾಸ್ತಿ ರಿವ್ಯೂಸ್ ಇದೆ ಹಾಗೆ ಪ್ಲೇಸ್ ನ ವಿಸಿಟ್ ಮಾಡಿದ್ರೆ ವರ್ತ್ ಅಂತ ಅನ್ನಿಸ್ಬೇಕು ಆ ತರದ ಪ್ಲೇಸ್ ಗಳನ್ನ ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ನಾವು ವಿಸಿಟ್ ಮಾಡಿರೋದು ಹಾಗಾಗಿ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ರಿಗ್ರೆಟ್ ಇಲ್ದೆ ನೀವು ಈ ಪ್ರತಿಯೊಂದು ರೆಸ್ಟೋರೆಂಟ್ ನ ವಿಸಿಟ್ ಮಾಡಿ ಫುಡ್ ನ ಎಂಜಾಯ್ ಮಾಡಬಹುದು ಹಾಗೆ ಈ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಡಿನ್ನರ್ ಆಗಿರ್ಬೋದು ಪ್ರತಿಯೊಂದೂ ಬೇರೆ ಬೇರೆ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ ಅಲ್ಲಿ ನಾನು ಡೀಟೇಲ್ಸ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಅದ್ರ ಜೊತೆ ಪ್ರತಿಯೊಂದ್ರದ್ದು ಟೈಮಿಂಗ್ಸ್ ಹಾಗೆ ಎಷ್ಟು ದೂರ ಆಗುತ್ತೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋ ಡೀಟೇಲ್ಸ್ ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ನೀವೇನಾದರೂ ಬೆಂಗಳೂರಿಂದ ಮಂಗಳೂರಿಗೆ ಹಾಗೆ ಉಡುಪಿ ಕಡೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಪ್ರತಿಯೊಂದ್ರದ್ದು ಪ್ಲೇಸಸ್ ನ ವಿಡಿಯೋ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಅದರಲ್ಲಿ ಪ್ರೈಸ್ ಲೊಕೇಶನ್ ಮತ್ತೆ ಸ್ಟೇ ಮಾಡಿರ್ತಕ್ಕಂತ ರೆಸಾರ್ಟ್ ಆಗಿರ್ಬೋದು ಹೋಟೆಲ್ ನ ರೂಮ್ ಟೂರ್ ಕೂಡ ನಾನು ಮಾಡಿದೀನಿ ಪ್ರತಿಯೊಂದು ರೆಸ್ಟೋರೆಂಟ್ ಟೂರ್ ಕೂಡ ನಾನು ಮಾಡಿದ್ದೀನಿ ಅದ್ರ ಜೊತೆ ಟೆಂಪಲ್ಸ್ ಆಗಿರ್ಬೋದು ಬೇರೆ ಪ್ಲೇಸಸ್ ಆಗಿರ್ಬೋದು ಎಷ್ಟೊತ್ತವರೆಗೂ ಓಪನ್ ಇರುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಮಿಸ್ ಮಾಡದೆ ಆ ವಿಡಿಯೋಸ್ನೆಲ್ಲ ಚೆಕ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಟ್ರಿಪ್ಗೆ ಸಿಕ್ಸ್ ಡೇಸ್ ಫೈವ್ ನೈಟ್ಸ್ ಯಾವ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಬೋದು ಅಂತ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವ ರೀತಿ ಬಂದಿದೆ ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್